ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸುಲಭವಾಗಿ ಅಡಿಕೆ ಹಾಳೆಯಿಂದ ಯಾವ ರೀತಿ ಬೀಸಣಿಗೆಯನ್ನು ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಸೊ ಈ ಸಮ್ಮರಲ್ಲಿ ಆಗಾಗ ಪವರ್ ಕಟ್ ಜೊತೆಗೆ ಫ್ಯಾನ್ ಆನ್ ಮಾಡಿದರೆ ಕೂಡ ಬಿಸಿ ಗಾಳಿ ಬರ್ತಾ ಇದೆ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತೀರಾ. ಸೊ ಮನೆಯಲ್ಲೇ ಸುಲಭವಾಗಿ ಸಿಗುವಂತಹ ಅಡಿಕೆ ಹಾಳೆಯಿಂದ ಯಾವ ರೀತಿ ಬೀಸಣಿಗೆಯನ್ನು ಮಾಡ್ಬೋದು ಅಂತ ನಾನಿವತ್ತು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ನಾನೀಗ ಅಡಿಕೆ ಮರದಿಂದ ಬಿದ್ದ ಹಾಳೆಯನ್ನು ತಗೊಂಡಿದ್ದೇನೆ. ಇದು ಆಗಲೇ ಬಿದ್ದ ಹಾಳೆ ಅಲ್ಲ, ಸೊ ಇದು ತುಂಬ ಗಟ್ಟಿ ಇದೆ. ಆಗಲೇ ಬಿದ್ದ ಹಾಳೆ ಆದರೆ ಸುಲಭವಾಗಿ ಕತ್ತರಿಸಲಿಕ್ಕೆ ಈಸಿ ಆಗ್ತದೆ. ಈಗ ನಾನು ಅದರ ಮೇಲ್ಭಾಗದ ಗರಿಯನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ. ಸೊ ಕಟ್ ಮಾಡಿಕೊಂಡಂಥ ಹಾಳೆಯನ್ನು ನಾನು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ನೀರು ಹಾಕಿ ಅದನ್ನು ಸಾಫ್ಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಆಗಲೇ ಬಿದ್ದ ಹಾಳೆ ಆದರೆ ಇದು ಈ ಪ್ರೊಸೀಜರ್ ಮಾಡುವ ಅಗತ್ಯ ಇಲ್ಲ. ಸೊ ನೋಡ್ಬೋದು ನಾನಿಲ್ಲಿ ಯಾವ ರೀತಿ ಅದಕ್ಕೆ ನೀರನ್ನು ಹಾಕಿ ಅದನ್ನು ಸಾಫ್ಟ್ ಮಾಡ್ತಾ ಇದ್ದೇನೆ ಅಂತ. ಸಾಫ್ಟ್ ಆಗೋದಕ್ಕೆ ಇದನ್ನು ನೀರಲ್ಲೇ ಹಾಕಿ ಬಿಡಬೇಡಿ, ಯಾಕೆಂದರೆ ಅಡಿಕೆ ಹಾಳೆ ಕುಳಿತದೆ. ಈಗ ನಾನು ಒಂದು ಪ್ಲೇಟ್ ತೆಕ್ಕೊಂಡಿದ್ದೇನೆ. ನೀವು ಸರ್ಕಲ್ ಶೇಪಲ್ಲಿರುವ ಯಾವುದೇ ವಸ್ತುವನ್ನು ತೆಗೆದುಕೊಂಡು ಮಾರ್ಕ್ ಮಾಡಿಕೊಳ್ಬೋದು. ನೀವು ಪೆನ್ ಯೂಸ್ ಮಾಡಿಕೊಂಡು ಕೂಡ ಮಾರ್ಕ್ ಮಾಡಬಹುದು. ನಾನಿಲ್ಲಿ ಪೇಂಟ್ ಬ್ರಷ್ನ ಎಂಡನ್ನು ತೆಕ್ಕೊಂಡು ಇದರಲ್ಲಿ ಸರ್ಕಲ್ ಶೇಪಲ್ಲಿ ಮಾರ್ಕ್ ಮಾಡಿಕೊಳ್ತಾ ಇದ್ದೇನೆ. ಸರ್ಕಲ್ ಶೇಪ್ನ ಕೆಳಗೆ ಅದನ್ನು ಹಿಡ್ಕೊಳ್ಳಿಕ್ಕೆ ಬೇಕಾದಂಥ ಮಾರ್ಕ್ ಮಾಡ್ತಾ ಇದ್ದೇನೆ. ಇದು ಸಮತಟ್ಟಾಗೋದಕ್ಕೆ ನೀವು ಇದನ್ನು ಯಾವುದಾದ್ರೂ ಭಾರವಾದ ವಸ್ತುವಿನ ಅಡಿಯಲ್ಲಿ ಅಥವಾ ಬುಕ್ಸ್ನ ಅಡಿಯಲ್ಲಿ ಇಟ್ಟರೆ ಇದು ಸಮತಟ್ಟಾಗಿರ್ತದೆ. ಮರುದಿನ ಇದು ಚೆನ್ನಾಗಿ ಯೂಸ್ ಮಾಡೋದಕ್ಕೆ ಆಗ್ತದೆ.